ಕೋಲಾಪುರದ ಹೊಸ ಬಸ್ ನಿಲ್ದಾಣ ಸಮೀಪ ಮುಖ್ಯ ರಸ್ತೆಯಲ್ಲಿರುವ ಸೈಂಟ್ ಆಂಥೋನಿ ಸ್ಟುಡಿಯೋದಲ್ಲಿ ನಿನ್ನೆ ತಡರಾತ್ರಿ ಕಳ್ಳತನ ನಡೆದಿರುವ ದೂರು ದಾಖಲಾಗಿದೆ. ರಾತ್ರಿ ಸುಮಾರು 12:30 ಆಸುಪಾಸಿನಲ್ಲಿ ಸ್ಟುಡಿಯೋದ ಹಿಂಬದಿ ಮೇಲ್ಚಾವಣಿಯ ಹಂಚುಗಳನ್ನು ಸರಿಸಿ ಒಳ ಪ್ರವೇಶಿಸಿದ ಕಳ್ಳ ಡ್ರಾವರ್ನಲ್ಲಿದ್ದ ಸುಮಾರು 2,000 ನಗದು ಹಾಗೂ ಒಂದೆರಡು ಪೆನ್ಡ್ರೈವ್ಗಳನ್ನು ಎಗರಿಸಿದ್ದಾನೆ. ಬಳಿಕ ಕೃತ್ಯಕ್ಕೆ ಬಳಸಿದ ಕಬ್ಬಿಣದ ರಾಡೊಂದನ್ನು ಮಾಡಿನ ಮೇಲೆ ಬಿಟ್ಟು ಹೋಗಿದ್ದಾನೆ. ಸ್ಟುಡಿಯೋದಲ್ಲಿ ಅಳವಡಿಸಿರುವ ಸಿಸಿಟಿವಿ ಫುಟೇಜ್ನಲ್ಲಿ ಕಳ್ಳತನ ಸಂಪೂರ್ಣ ಚಲನವಲನಗಳು ದಾಖಲಾಗಿದ್ದು ಮೇಲ್ನೋಟಕ್ಕೆ ಪಕ್ಕದಲ್ಲಿರುವ ವೈನ್ ಶಾಪ್ಗೆ ಬರುವ ಉತ್ತರ ಕರ್ನಾಟಕ ಮೂಲದ ವ್ಯಕ್ತಿ ಎಂದು ಸಂಶಯಿಸಲಾಗಿದೆ. ಬೆಳಕಾದ ನಂತರವೇ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.